ಟ್ರೈಲರ್ ಅಲ್ಲಿ ಮ್ಯೂಸಿಕ್ ಮತ್ತು ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಮಾತಾಡಲೇ ಅಜೀಶ್ ಕೋಟ್ನಾಗ ಸುಧಾಕರ್ ಶೆಟ್ಟಿ ಅವರು ಸಿನಿಮಾಟೋಗ್ರಫಿ ಬಿಕಾಸ್ ಇದು 90s ಲೈ 80s ಅಲ್ಲಿ ಮಾಡಿರೋದ್ರಿಂದ ಆ ಟಿಂಟು ಮತ್ತು ಅದಕ್ಕೆ ಬೇರೆ ಮ್ಯೂಸಿಕ್ ತೋರೇ ಬೇಕು. ಸೊ ಇಲ್ಲಿ ನಿಮಗೆ ಎಷ್ಟು ಚಾಲೆಂಜಿಂಗ್ ಇತ್ತು ಮತ್ತು ಅದೆಷ್ಟು ಚೆನ್ನಾಗಿ ಬಂದಿದೆ? ಅವರು ಸ್ವಲ್ಪ ಆಫ್ ಸ್ಕ್ರೀನ್ ಹೀರೋಸ್ಗಳೇ ಅವರು ಅಂತ ನನಗೆ ಅಜಯ್ ಸರ್ ಈಜಿ, ಯಾಕಂದರೆ ಹಿಂದೆ ಜೆಂಟಲ್ಮೆನ್ ಅವ್ರ ಜೊತೆ ಇದ್ದಿದ್ದು ಮತ್ತು ಒಂದು ಸಾಂಗ್ ಆಲ್ರೆಡಿ 90 AM ಓಡಿದ್ದು ಅದೊಂದು ನಮ್ಮ ಸೆಲೆಕ್ಷನ್ ಒಂದು ಚೆನ್ನಾಗಿರೋದು ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ಸಾಂಗ್ಸ್ ಬಗ್ಗೆ ಭಯ ಇರಲಿಲ್ಲ. ಒಂದು ನಮಗೆ ಆಲ್ರೆಡಿ ಕಾಂಬಿನೇಷನ್ ಹಿಟ್ ಇತ್ತು, ಆಮೇಲೆ ಇನ್ನೊಂದು ಇದರಲ್ಲಿ ತರುಣ್ ಸರ್ ಒಂದು ಆ್ಯಡ್ ಆಗಿದ್ದರು, ಅವ್ರು ನಮಗಿಂತ ಹಿಟ್ಗಳನ್ನ ಕೊಟ್ಕೊಂಡು ಬಂದವರು. ಸೊ ಅವ್ರ ಜಡ್ಮೆಂಟ್ ಒಂದು ಸ್ವಲ್ಪ ನಮಗೆ ಇದರಲ್ಲಿ ಶೋರ್ ಶಾರ್ಟ್ ಆಗಿ ಆಲ್ಬಮ್ ಕ್ಲಿಕ್ ಮಾಡ್ತೀವಿ ಅಂತ ಗೊತ್ತೇ ಗೊತ್ತಿತ್ತು. ಯಾಕಂದರೆ ಅಜನೀಶು ಆಲ್ರೆಡಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರು. ಸೊ ತರುಣ್ ಸರು ಗೊತ್ತು, ನಮಗೂ ಗೊತ್ತು, ಇದರಲ್ಲಿ ಗ್ಯಾರಂಟಿ ಈ ಮೂರು ಜನ ಇದ್ದೀವಿ ಅಂದರೆ ಒಂದು ಎಕ್ಸ್ಪೆಕ್ಟ್ ಇರಬೇಕು ಅಂತ ಹುಡುಕಿ ಹೋಗಿ ಅರ್ಧ ಗಂಟೆ ಟ್ಯೂನ್ ಆಗಿದ್ದೆ ಆಣೆ ಮಾಡಿ ಹೇಳ್ತೀನಿ ಅಂತ. ಅರ್ಧ ಹಾಫ್ ಆನ್ ಅವರಲ್ಲೇ ಅದು ಮಾಡಿದ್ದು. ಈ ಥರ ಹೆಂಗಿರುತ್ತೆ ಆಣೆ ಮಾಡಿ ಹೇಳ್ತೀನಿ ಅಂತಲೇ ಫಸ್ಟ್ ಲೈನ್ ಹಾಗೆ ಕೊಟ್ಟಿದ್ದು, ಅದು ಆಣೆ ಮಾಡಿ ಹೇಳ್ತೀನಿ ನಾನು ನಿನ್ನವಳು ಅಂತಲೇ ಕೊಟ್ಟಿದ್ದೆ. ಅದರಿಂದನೇ ಒಂದು ಟ್ಯೂನ್ ಆಗಿಬಿಡ್ತು ಇಷ್ಟೇ, ಅದು ಹಾಫ್ ಆನ್ ಅವರಲ್ಲೇ ಆಗಿರೋ ಟ್ಯೂನ್ ಇವತ್ತು ಇಷ್ಟು ಫೇಮಸ್. ಹಾಂ ಇಷ್ಟು ಯೂಸ್ಗಳನ್ನ ಮಾಡಿ. ನನಗೆ ಇನ್ನೊಂದು ಇದು ಏನು ಗೊತ್ತಾ ಸರ್, ವಿಪರ್ಯಾಸ ನಂಗೆ ಗೊತ್ತಿರಲಿಲ್ಲ ಏನಂದರೆ ಕ್ಯಾಮ್ರಾಮನ್ನು ಇವರು ಬೆಸ್ಟ್ ಫ್ರೆಂಡ್ಸು, ಸೆಟ್ಟಲ್ಲಿ ಎಷ್ಟು ಗಂಟೆಗೊಂದ್ಸರಿ ಜಗಳ ಆಡೋರು ಸರ್, ಜಗಳ ಮುಗಿದಿದ್ದಂಗೆ ಸರ್ ಇಲ್ಲಿ ಇಟ್ಬಿಡಿ ಸರ್ ಫ್ರೇಮ್ ಅಂತ ಮತ್ತೆ ಕ್ಲೋಸ್ ಆಗೋರು ಮತ್ತೆ ಜಗಳ ಆಡೋರು. ಇವ್ರೇನು ಮರೆಯ ಸೈಕೋ ಥರ ಅರ್ಧ ಗಂಟೆ ಜಗಳ ಆಡ್ತಾರ ಇಲ್ಲ ಸರ್ ನನಗೆ ಹಂಗ ಅನ್ಸೋದು ಕಾಣಿಸ್ತದೆ. ಆ ಪ್ರೀತಿ ಏನು ಸರ್ ಹೇಳ್ತಾರೆ, ಆ ಪ್ರೀತಿ ಸರ್, ಆ ಕೋಪ ಸರ್ ಏನು ಹೇಳ್ತೀರಾ? ನೆಕ್ಸ್ಟ್ ಮಾ ಬಡವ ನಿಮಗೆ ಸರ್ ನಾನು ಹೇಳ್ತಿಲ್ಲ, ಜಗಳನು ಹಂಗೆ ಆಡೋರು ಅಷ್ಟೇ ಪ್ರೀತಿ ಇಟ್ಕೊಳ್ಳು ಸರ್. ಬಟ್ ಅವರು ಇಬ್ಬರು ಬಾಂಡಿಂಗ್ ಅಂತ ಅವರು ನಾವು ರೂಮ್ಮೇಟ್ಸ್ ಮೊದಲಿಂದ, ರೂಮ್ಮೇಟ್ಸ್ ನನ್ನ ಮೊದಲನೇ ಸಿನಿಮಾದಿಂದ ಅವ್ರ ಜೊತೆನೇ ಜರ್ನಿ. ಅವ್ರು ಹೆಚ್ಚಿಗೆ ಮಾತಾಡಲ್ಲ, ಹೌದು ತುಂಬ ಸೈಲೆನ್ಸು ಅವ್ರಿಗೆ, ಅವ್ರು ಏನು ಹೇಳ್ಬೇಕು ಅಂದ್ಕೊಂಡ್ರೆ ಅದು ನಾನೇ ಹೇಳಬೇಕು. ಸೊ ಅದಕ್ಕೆ ನಾನು ಡಬಲ್ ಡೋಸ್ ಆಗೋದು ಆಲ್ಮೋಸ್ಟು. ಸೊ ಅವ್ರು ಸೈಲೆನ್ಸ್ ಆಗಿರ್ತಾರೆ ಸರ್, ಅವ್ರು ಲೈಟಿಂಗ್ ಎಲ್ಲ ಮಾಡಿ ಸೈಲೆನ್ಸ್ ಆಗಿರ್ತಾರೆ. ಒಂದು ಆರ್ಟಿಸ್ಟ್ ಇದಾಗಲಿ ಬಂದರು ಅದು ಇದು ಏನು ಹೇಳೋರು, ಸೈಲೆನ್ಸ್ ಆಗಿರೋದು ಸರ್ ರೆಡಿ ಅಂತ, ಹಾಂ ರೆಡಿ ಅಂತ. ಸೊ ಅದಕ್ಕೋಸ್ಕರ ಅವರು ನಮಗೆ ಜಗಳ. ಬಟ್ ಅವರಿಬ್ಬರು ಇರೋ ಬಾಂಡಿಂಗ್ ನಮಗೆ ಬೇಗ ಅರ್ಥ ಆಗಲಿಲ್ಲ, ಕೊನೆ ಕ್ಲೈಮ್ಯಾಕ್ಸಿಗೆ ಬಂದಾಗ ಅರ್ಥ ಆಯಿತು ಓ ಇವ್ರು ಇರೋದೇ ಹಿಂಗೆ ಅಂದರೆ ಅವರಿಬ್ಬರು. ಮತ್ತೆ ನನಗೇನಂತಂದರೆ ಅವರು ನನಗೆ ನಾನು ನಂಬರ್ ಆಫ್ ಶಾರ್ಟ್ಸ್ ತೆಗಿತೀನಲ್ಲ ಅದಕ್ಕೆ ಅವರು ಪ್ರಿಪೇರ್ ಆಗಿರೋದು, ಬೇಗ ಲೈಟಿಂಗ್ ಮಾಡಬೇಕು ಬೇಗ ಇಡಬೇಕು ಇವರು ಇಷ್ಟರಲ್ಲೇ ಇಷ್ಟು ಶಾರ್ಟ್ಸಲ್ಲಿ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅನ್ನೋದು ಗೊತ್ತು, ನಮಗೆ ನಂಬರ್ ಆಫ್ ಡೇಸ್ ಲಿಮಿಟ್ ಇರ್ತದೆ. ಬಟ್ ಅದಕ್ಕೆ ನನಗೆ ಅವರು ಸಖತ್ತಾಗಿ ನನ್ನ ಶರಣ್ ಸರ್ ಹೇಳೋರು ನಾನು ಹೈಯೆಸ್ಟ್ ಸ್ಪೀಡಲ್ಲಿ ಲೈಟಿಂಗ್ ಮಾಡೋದು ಇವರೊಬ್ಬರೇ ನೋಡಿದ್ದೀನಿ ಅಂತ. ತುಂಬ ವರ್ಕಲ್ಲಿ ತುಂಬ ಸ್ಪೀಡ್ ಆಗಿದ್ರು ಸುಧಾಕರ್ ಸರ್. ಆ್ಯಂಡ್ ಆಲ್ಸೋ ಬಿಕಾಸ್ ಆ ಬಾಂಡಿಂಗ್ ಇರೋದ್ರಿಂದ ನೀವು ಈಗ ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ಏನಿದೆ ಅದ್ರ ಸ್ಕ್ರೀನಿಗೆ ಟ್ರಾನ್ಸ್ಲೇಟ್ ಆಗಬೇಕು ಅಂದರೆ ಅದು ಸಿನಿಮಾಟೋಗ್ರಫರ್ ಭಾಳ ಮುಖ್ಯ. ಸೊ ಇವರಿಬ್ಬರು ಆ ಬಾಂಡಿಂಗ್ ಇರೋದ್ರಿಂದ ನೀವು ಆ ವಿಷುವಲ್ಸ್ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂದರೆ ವಿಷುವಲ್ಸು. ಆ್ಯಂಡ್ ಒಂದು ಇದನ್ನ ಇಟ್ಕೊಂಡು ಸುಮ್ಮನೆ ಒಂದು ಬ್ಯೂಟಿಫೈ ಮಾಡೋದಲ್ಲ, ಆ 90s ಫೀಲ್ ಇಟ್ಕೊಂಡು, ಆ ಒಂದು ಹಳ್ಳಿ ಇದರಿಂದ ಆ ರಸ್ಟಿಕ್ ಫೀಲ್ ಇಟ್ಕೊಂಡು ಪ್ಲಸ್ ಆ್ಯಡಿಂಗ್ ಬ್ಯೂಟಿ ಟು ಎವ್ರಿ ಫ್ರೇಮ್ ಅದಿದೆಯಲ್ಲ. ಸೊ ಆ ಡೈರೆಕ್ಟರ್ ಸಿನಿಮಾಟೋಗ್ರಫರ್ ಒಂಥರ ಗಂಡ ಹೆಂಡತಿ ಇದ್ದಂಗೆ. ಸೊ ಆ ಕಂಪ್ಯಾಟಬಿಲಿಟಿ ಇದೆ, ಆ ಬಾಂಡಿಂಗ್ ಇತ್ತು ಅಂದರೆ ಇಟ್ ಟ್ರಾನ್ಸ್ಲೇಟ್ಸ್ ಆನ್ ಸ್ಕ್ರೀನ್ ಅಂತ. ಸೊ ಅದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಒಂದೊಂದು ಇವರಲ್ಲಿ ಕಂಡೆ ಅದನ್ನ ಗಂಡ ಹೆಂಡತಿ ಅಂತ ಇವ್ರು ನೋಡಿದ್ಮೇಲೆ ಗೊತ್ತಾಯ್ತು ನಿಜವಾಗ್ಲು ಗಂಡ ಹೆಂಡತಿ. ಹಿಂಗ್ ಕಾಲ ಜಗಳಲ್ಲ ಯಾರು ಆಗಿನ ಕಾಲದಾಗ ಇದ್ದು, ಇವಾಗೆಲ್ಲ ಜಗಳ ಬಿಟ್ಟೋಗ್ತಾರೆ. ಆಮೇಲೆ ಇನ್ನೊಂದು ಸರ್, ನಾನು ಸಿನಿಮಾ ಅಲ್ದೇ ಬೆಂಗಳೂರಲ್ಲಿ ಒಂದು ಸುಮಾರು ಸರಿ ಭೇಟಿ ಮಾಡಿದ್ದೀನಿ, ಯಾವಾಗ ನೋಡಿದ್ರು ಒಟ್ಟಿಗೆ ಇರೋರು. ಬಟ್ ಇವರು ಅವ್ರ ಸಿನಿಮಾಟೋಗ್ರಾಫರು ಇವ್ರ ಡೈರೆಕ್ಟರ್ ಅಂದರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಿರ್ಲಿಲ್ಲ, ಎಂಟಿಯರ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಇವರು DI ಬಗ್ಗೆ ಮಾತಾಡ್ತಾರೆ, ಅವ್ರ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾರೆ, ಸೌಂಡ್ಸ್ ಬಗ್ಗೆ ಮಾತಾಡ್ತಾರೆ, ಎಂಟಿಯರ್ ಸಿನಿಮಾ ಇಬ್ಬರು ಡಿಸ್ಕಸ್ ಮಾಡ್ತಾನೆ ಇರ್ತಾರೆ ಸರ್. ಇದು ಇಲ್ಲ ಅದೊಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ತು. ನೆಕ್ಸ್ಟ್ ಸಿನಿಮಾ ಸಿಕ್ಕರು ಹೇಳ್ತಾರೆ ಏನು ಕ್ಯಾರೆಕ್ಟರ್ ಈ ಥರ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ, ಅಲ್ಲಿನ ಡೈರೆಕ್ಟರ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ, ಅದ್ರಲ್ಲಿ ನಮಗೂ ಕಲಿಯಕ್ಕೆ. ಯಾಕಂದ್ರೆ ನಾವು ನಂಬರ್ ಆಫ್ ಸಿನಿಮಾ ಇವಾಗಂತೂ ಅಸ್ಟೆಂಟಾಗಿ ಹೋಗೋಕ್ಕಾಗಲ್ಲ, ಇವ್ರು ಬೇರೆ ಬೇರೆ ಡೈರೆಕ್ಟರ್ಸ್ ನೋಡ್ತಾ ಇರ್ತಾರಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾರೆ, ತುಂಬ ಹೆಲ್ಪ್ ಆಯಿತು. ಸೊ ಫೈನಲಿ ಸರ್, September 23 ಸಿನಿಮಾ ರಿಲೀಸ್ ಆಗಿದೆ. ಹೌದು ಸರ್, ಲಾಕ್ಡೌನ್ಗಿಂತ ಮುಂಚೆ ಸ್ಟಾರ್ಟ್ ಆದಂತ ಯಾಕಂದ್ರೆ ಈಗ ತೆರೆ ತೊಳಿದಿದೆ, ಜನ ನೋಡಿ ಹೇಗಿದೆ ಅಂತ ಹೇಳಬೇಕು. ಸುಮಾರು ಸಿನಿಮಾಗಳು ಪ್ರತಿ ಶುಕ್ರವಾರ ರಿಲೀಸ್ ಆಗ್ತದೆ, 4-5 ಹೀಗೆ ಅಷ್ಟು ಬಗ್ಗೆ ಜನ ಗುರುಶಿಷ್ಯರನ್ನ ಥಿಯೇಟರ್ ಬಂದು ಹೇಗೆ ನೋಡಬೇಕು ಅಂತ ಹೇಳಿ. ನಾ ಫಸ್ಟ್ ಹೇಳ್ಬಿಡ್ತೀನಿ ಸರ್,
ಓಕೆ. ಒಂದು ಇವರು ನವಾಜ್ ಅಲ್ಲ ಸರ್ ಅವರು ಇದು, ಅದೊಂದು ಹೇಳ್ತೀನಿ ಕೇಳಿ ಸರ್, ಒಂದು ಸ್ಲೋಗನ್ ಹೇಳ್ತೀನಿ. ಹಾಂ ಹೇಳಿ. ಓಕೆ, ನಾವೆಲ್ಲರೂ ನೋಡಿದ್ದೀವಿ ಹಳ್ಳಿ ಮೇಸ್ಟ್ರು, ಈಗ ಬರ್ತಾ ಇದ್ದಾರೆ ಸಿಟಿ ಮೇಸ್ಟ್ರು. ನೋಡಿ, ನನಗೆ ಬರಲ್ಲ ಇಲ್ಲ. ಇದು ಥಿಯೇಟ್ರಿಗೆ ಯಾಕೆ ಬರ್ತಾರೆ? ಒಂದು ಎಕ್ಸ್ಪೀರಿಯನ್ಸಿಗೆ, ಒಂದು ಆ ಖೋಖೋ. ಇದನ್ನು ಈಗ ಓ ಟಿ ಟಿಗೆ ಬರುತ್ತೆ ಅಥವಾ ಇನ್ನೆಲ್ಲೋ ನಾನು ನೋಡೋಕ್ಕೆ ಸಿಗುತ್ತೆ ಅಂದ್ಬಿಟ್ಟು ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡ್ರೆ ಸಿನಿಮಾ ಇದಾಗಲ್ಲ, ಆ ಎಕ್ಸ್ಪೀರಿಯನ್ಸ್ ಮಿಸ್ ಆಗುತ್ತೆ. ಈಗ ಒಂದು ಸಿನಿಮಾ ನೋಡ್ತಾ ಇರುವಾಗ ಆ ಕಥಾಟಿಕ್ ಒಂದು ಫೀಲ್ ಬರುತ್ತೆ, ನಾನು ಆ ಟೀಮಿನ ಪಾರ್ಟು, ನಾನು ಆ ಊರಿನ ಪಾರ್ಟು. ಅದನ್ನು ಮಾಡಬೇಕು ಅಂದರೆ ಅದು ಥಿಯೇಟ್ರಲ್ಲೇ ಸಾಧ್ಯ. ಅದು ನಾನು ಹೊರಗಡೆ ಎಲ್ಲೋ ನೋಡ್ತೀನಿ, ಇದರಲ್ಲಿ ನೋಡ್ತೀನಿ ಅಂತಾಗಲ್ಲ. ಆ್ಯಂಡ್ ಈ ಸಿನಿಮಾಲಿ ಅದು ಬಹಳ ಬಹಳ ಮುಖ್ಯ. ಯಾಕಂದರೆ ಇದು ಹೆಂಗಿದೆ ಅಂದರೆ, ನಾವು ಟ್ರೇಲರ್ ನೋಡಿದಾಗಲೂ ಅನಿಸುತ್ತೆ ಇದಾಗುತ್ತೆ, ನಾವು ಅಲ್ಲಿ ಇದನ್ನು ಅನುಭವಿಸ್ಲಿಲ್ಲ ಅಂದರೆ ಆ ಖೋಖೋ ಗೇಮ್ ಇರ್ಬೋದು, ಆ ಊರಿರ್ಬೋದು, ಅವರ ಸಮಸ್ಯೆ ಇರ್ಬೋದು, ಅವರ ಇದಿರ್ಬೋದು, ಏನೋ ಇನ್ನೇನೋ ಮಕ್ಕಳ ಜೊತೆ ಒಂದು ಕಿಚ್ಚಾಯಿಸ್ಕೊಂಡು ತಮಾಷೆ ಮಾಡ್ಕೊಂಡಿದ್ದಿರ್ಬೋದು, ಅದೆಲ್ಲದನ್ನು ಅನುಭವಿಸ್ಬೇಕು. ಆ ಅನುಭವಿಸ್ಬೇಕು ಅಂದರೆ ಅದು ಥಿಯೇಟ್ರಲ್ಲೇ ಆಗೋದು, ಯುನೋ ವೇರ್ ಆ ಕಥಾಟಿಕ್ ಫೀಲ್ ಇದೆಯಲ್ಲ ಅದು. ಆ್ಯಂಡ್ ಒನ್ಸ್ ಆ ಕಥಾರ್ಸಿಸ್ ಆಯಿತು, ದೆನ್ ಥಿಯೇಟ್ರಿಂದ ಹೊರಗೆ ಬರುವಾಗ ಖುಷಿ ಅಂತೂ ಗ್ಯಾರಂಟೀಡ್. ಅದೊಂದು ಹೆಮ್ಮೆಯಿಂದ ಹೇಳ್ತೀವಿ ಸರ್, ಪ್ರೌಡಾಗಿ ಹೇಳ್ತೀವಿ. ನೀವು ಸಿನಿಮಾಗೆ ಹೋಗ್ತೀರಾ, ಎದ್ದು ಬರುವಾಗ ಇವತ್ತೊಂದು ಒಳ್ಳೆ ಸಿನಿಮಾ ನೋಡಿದ್ದೀನಿ, ಆಮೇಲೆ ಒಂದಿಷ್ಟು ಎಮೋಷನ್ಗಳು ನಿಮ್ಗೆ ಕನೆಕ್ಟ್ ಆಗುತ್ತೆ ನಿಮ್ಮ ಪರ್ಸ್ನಲ್ಲಾಗಿ. ಒಂದು ಸ್ಪೋರ್ಟ್ಸ್ ಇರ್ಬೋದು, ಒಂದು ಆ ಕತೆ ಇರ್ಬೋದು, ಒಂದಿಷ್ಟು ಎಮೋಷನ್ ಬೇರೆ ಬೇರೆ ಥರ ಇದೆ. ಆ ಒಂದಿಷ್ಟು ಎಮೋಷನ್ಗಳಲ್ಲಿ ನೀವು ಕನೆಕ್ಟ್ ಆಗೇ ಆಗ್ತೀರಾ. ಆದರೆ ಎದ್ದು ಬರುವಾಗ ಏ ಕನ್ನಡ ಸಿನಿಮಾಗರು ಸಕ್ಕದ ಮಾಡೋರೆ ಅನ್ನೋ ಒಂದು ಪ್ರೌಡ್ಫುಲ್ಲಲ್ಲಿ ಅಂತೂ ಆಚೆ ಬರ್ತಾರೆ ಸರ್. ಅಲ್ಲ, ಇನ್ನೊಂದು ಖೋಖೋ ಇಟ್ಕೊಂಡು ಮಾಡಿರುವಂಥ ಮತ್ತು ಗುರು ಶಿಷ್ಯರ ಸಂಬಂಧ, ಖೋಖೋ ಅಂದ ತಕ್ಷಣ ಇವಾಗ ನೆನಪುಗಳಾಗೇ ಉಳಿದಿರೋದು. ಅಂದರೆ ಒಂದು 85-90 ಹುಟ್ಟಿದವ್ರಿಗೆ ಗೊತ್ತು ಖೋಖೋ ಎಷ್ಟು ಇಷ್ಟು ದೊಡ್ಡ ಸ್ಪೋರ್ಟ್ಸ್. ಅದೇ ನಮಗೆ ಎಲ್ಲ ಸ್ಪೋರ್ಟ್ಸು ಅದೇ ಆಗಿತ್ತು. ಯಾಕಂದರೆ ದುಡ್ಡಿಲ್ಲ, 2 ಪೋಲ್ ಇದ್ದರೆ ಸಾಕು, ನಮಗೆ ಬ್ಯಾಟ್ ತೊಗೋಬೇಕು, ಬಾಲ್ ತೊಗೋಬೇಕು ಅನ್ನೋ ಆ ವಿಚಾರವೇ ಬರಲ್ಲ. ಸೊ ಈ ಥರ ಸ್ಪೋರ್ಟ್ಸ್ ಇಟ್ಕೊಂಡು ಇವಾಗ ಅದು ನಶಿಸಿ ಹೋಗ್ತಾ ಇದೆ. ಅದು 90ಸಲ್ಲಿ ಟಾಪ್ ಗೇಮಲ್ಲಿ ಇದ್ದಿದ್ದು, ಇವಾಗ 2020 ಅದು ನಶಿಸಿ ಹೋಗ್ತಾ ಇದೆ. ಆ ಥರ ಗೇಮ್ ಇಟ್ಕೊಂಡು ಏನೋ ನಶಿಸಿ ಹೋಗ್ತಾ ಇದೆ, ಅದ್ರ ಗೋಲ್ಡ್ ಕತೆ ಏನು ಮಾಡಿದೆ, ಅದ್ರದ್ದು ಎಷ್ಟು ಆ ಗೇಮ್ನ ಮಜಾ ಏನು, ಆ ಗೇಮ್ನ ಸತ್ವ ಏನು, ಅದು ಪವರ್ ಏನು ಅನ್ನೋದು ಇಟ್ಕೊಂಡು ಈ ಸಿನಿಮಾದಲ್ಲಿ ತೋರ್ಸಕ್ಕೆ ಹೋಗಿದ್ವಿ. ಸೊ ನೀವು ಸಿನಿಮಾ ನೋಡೋದ್ರಿಂದ ಆ ಗೇಮ್ಗೂ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಏನಂತಂದರೆ ಬರೀ ಸಿನಿಮಾ ಆಗಿ ಉಳಿದಿಲ್ಲ, ಇದು ನಮ್ಮ ನೆನಪುಗಳು. ಅಂದರೆ ಅಲ್ಲಿನ ಸ್ಕೂಲ್ ಡೇಸ್, ಆ ಖೋಖೋ, ಆ ಹಳ್ಳಿ ಬದುಕು, ಇದೆಲ್ಲ ನಿಮ್ಮನ್ನು ನಿಮ್ಮ ನೆನಪುಗಳನ್ನು 90ಸ್ಗೆ ಮತ್ತೆ ಕರ್ಕೊಂಡೋಗುತ್ತೆ. 90ಸಲ್ಲಿ ನೆನಪಿದ್ದವ್ರಿಗೆ ಆ ವಾತಾವರಣ ಕಲಿಸ್ಕೊಡ್ತದೆ, ಇಲ್ಲದವ್ರಿಗೆ ಆ 90ಸ್ ಹೀಗಿತ್ತ ಅಂತ ಅನಿಸುತ್ತೆ. ಸೊ ಈ ನೆನಪುಗಳನ್ನು ಮತ್ತೆ ನಿಮ್ಮಲ್ಲಿ ನೆನಪು ಮಾಡಿಸೋದಕ್ಕೋಸ್ಕರ ಆದರೂ ನೀವು ಒಂದ್ಸಲ ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಬಂದು ನೋಡಿ. ಆ ಒಂದು ಲಾಸ್ಟ್ ಒನ್ ಅವರ್ ಒಂದು ಅದು ಥಿಯೇಟ್ರಿಕಲ್ ಫೀಲಲ್ಲೇ ನೋಡಬೇಕು. 1 ಅವರ್ ಟೋರ್ನಮೆಂಟ್ ಇರುತ್ತೆ, ಆ ಟೋರ್ನಮೆಂಟ್ ನೋಡೋಕ್ಕೆ ಅದು ನೋಡೋದೇ ಒಂದು ಮಜಾ. ಅದು ಅದನ್ನ ಆ ಫೀಲ್ ಅಲ್ಲೇ ನೋಡಿದ್ರೆ ತುಂಬ ಎಕ್ಸ್ಪೀರಿಯನ್ಸ್ ತೊಗೋಬೋದು. ಸೊ ನಾವು ಯಾವುದೇ ಬೇರೆ ಲ್ಯಾಂಗ್ವೇಜ್ ಸ್ಪೋರ್ಟ್ಸ್ ಮೂವಿ ಗ್ರೂಪ್ ಸ್ಪೋರ್ಟ್ಸ್ ನೋಡ್ತೀವಲ್ಲ, ಅದಕ್ಕೆ ಅವ್ರು ಹೇಗೆ ಮಾಡಿದ್ದಾರೆ ಅಷ್ಟೇ ಪ್ಯಾಷನಾಗಿ ಮಾಡಬೇಕಂತ ಇದು ಮಾಡಿದ್ದೀವಿ. ಏನೋ ಒಂದು 10 ನಿಮಿಷ ಗೇಮ್ ಇಟ್ಟು ಎಲ್ಲ ಕಾಮಿಡಿ ಮಾಡಿ ಹೋಗೋದಂತಲ್ಲ. ಒಬ್ಬ ಶರಣ್ ಸಾರಿಗೆ ಕಾಮಿಡಿಯನ್ಗೆ ಅಷ್ಟು ಸೀರಿಯಸ್ ಆಗುತ್ತೆ ಕೊನೆಗೆ, ಅದು ಹೋಗ್ತಾ ಹೋಗ್ತಾ ಸೀರಿಯಸ್ ಆಗ್ತದೆ. ಸಿನಿಮಾ ಎಲ್ಲ ಕಾಮಿಡಿಯಾಗಿ ಬಂದರೂ ಸ್ಪೋರ್ಟ್ಸನ್ನು ಅಷ್ಟು ಸೀರಿಯಸ್ ಆಗಿ ಮಾಡಿದ್ವಿ ಅಂದರೆ ಅದಕ್ಕೆ ಯಾವುದು ಕುಂದು ಕೊರತೆಗಳು, ಯಾವುದು ಲೋಪಗಳಿಲ್ಲದೆ ಮಾಡಿದ್ವಿ, ತುಂಬ ಪ್ಯಾಷನಾಗಿ ಮಾಡಿದ್ವಿ. ನಿಮ್ಗಳ ಸಪೋರ್ಟ್ ಹೀಗೆ ಇದ್ದರೆ ನಾವು ಈ ಥರದ ಒಂದು ಇನ್ನೊಂದು ಪ್ರಯತ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಇಷ್ಟು ದಿನ ನೀವೇನು ಶರಣ್ ಸರ್ನ ನೀವಾಗಲಿ ನಾವಾಗಲಿ ನೋಡಿದ್ದೀರಾ, ಬಟ್ ಈ ಸಿನಿಮಾದಲ್ಲಿ ಬೇರೆ ಶರಣ್ ಸರ್ನಂತರೂ ನೋಡೇ ನೋಡ್ತೀರಾ, ಅದು ಮಾತ್ರ ಆನೆಸ್ಟ್ಲಿ ಬೇರೆ ಥರನೇ ಇದ್ದಾರೆ ಶರಣ್ ಸರ್. ಥ್ಯಾಂಕ್ ಯು.